ಬಿಹಾರದಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಹಣಕಾಸು ನೆರವು ಆರೋಪ ಕೇಳಿಬಂದಿದೆ. ಮೋದಿ ಕಾರ್ಯಕ್ರಮದಲ್ಲಿ ಗಲಭೆ ಸೃಷ್ಟಿಸುವುದಕ್ಕೆ ಸಂಚನ್ನ ರೂಪಿಸಲಾಗಿತ್ತು. ಬಂಟ್ವಾಳದಲ್ಲಿ ರಾಷ್ಟ್ರೀಯ ತನಿಖಾ ದಳ ಕಾರ್ಯಾಚರಣೆ ಮಾಡಿದೆ. ನಂದಾವರದಲ್ಲಿ ನಾಲ್ವರು ಆರೋಪಿಗಳ ಮನೆ ಮೇಲೆ ಎನ್ಐಎ ಟೀಮ್ ದಾಳಿಯನ್ನು ನಡೆಸಿದೆ. ಮಹಮ್ಮದ್ ಸೀನಾನ್, ಇಕ್ಬಾಲ್, ಸರ್ಫರಾಜ್ ನವಾಜ್, ನೌಫಲ್ ಮನೆ ಮೇಲೆ ದಾಳಿಯನ್ನು ಎನ್ಐಎ ಟೀಮ್ ನಡೆಸಿದೆ. ನಾಲ್ವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಎನ್ಐಎ ಅಧಿಕಾರಿಗಳು ನಡೆಸಿದ್ದಾರೆ. ಹಲವರ ಬ್ಯಾಂಕ್ ಖಾತೆಗಳಿಗೆ ನಿರಂತರ ಹಣವನ್ನ ರವಾನಿಸ್ತಾ ಇದ್ರು ಈ ನಾಲ್ವರು ಅನ್ನುವಂಥ ವಿಚಾರವು ಕೂಡ ತನಿಖೆ ನಂತರ ಗೊತ್ತಾಗಿದೆ. ಕಳೆದ ಹಲವು ತಿಂಗಳಿನಿಂದ ವ್ಯವಹಾರದ ಮೇಲೆ ಎನ್ಐಎ ಟೀಮ್ ಕಣ್ಣಿಟ್ಟಿತ್ತು. ಈಗ ನಾಲ್ವರನ್ನ ಕೂಡ ಬಂಧಿಸಿ ಅವರ ಹಣಕಾಸು ವ್ಯವಹಾರದ ಮೇಲೆ ಈಗ ಹೆಚ್ಚಿನ ನಿಗಾವನ್ನ ಇಟ್ಟಿರುವಂಥದ್ದು. ಬಿಹಾರದಲ್ಲಿ ವಿಧ್ವಂಸ ಕೃತ್ಯಕ್ಕೆ ಹಣಕಾಸು ನೆರವು ಆರೋಪದ ಹಿನ್ನೆಲೆಯಲ್ಲಿ ಎನ್ಐಎ ಟೀಮ್ ಈಗ ನಾಲ್ವರನ್ನ ಬಂಧಿಸಿದೆ. ಮೋದಿ ಕಾರ್ಯಕ್ರಮದಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡುವುದಕ್ಕೆ ಇವರು ಸಂಚನ್ನ ರೂಪಿಸಿದ್ರು. ಬಂಟ್ವಾಳದಲ್ಲಿ ರಾಷ್ಟ್ರೀಯ ತನಿಖಾ ದಳ ಕಾರ್ಯಾಚರಣೆಯನ್ನ ಮಾಡುವ ಮೂಲಕ ಈಗ ನಾಲ್ವರು ಆರೋಪಿಗಳನ್ನ ಮನೆ ಮೇಲೆ ಕೂಡ ದಾಳಿಯನ್ನ ಮಾಡಲಾಗಿದೆ. ನಂದಾವರದಲ್ಲಿರುವಂತಹ ನಾಲ್ವರು ಆರೋಪಿಗಳ ಮನೆ ಮೇಲೆ ದಾಳಿಯನ್ನ ಮಾಡಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದೆ. ನಾಲ್ವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಎನ್ಐಎ ಅಧಿಕಾರಿಗಳು ನಡೆಸಿದ್ದಾರೆ. ಜೊತೆಗೆ ಹಲವರ ಬ್ಯಾಂಕ್ ಖಾತೆಗಳಿಗೂ ಕೂಡ ಇವರು ನಿರಂತರ ಬಾಕಿ ಹಣವನ್ನ ರವಾನೆ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಕಳೆದ ಹಲವು ತಿಂಗಳಿನಿಂದ ಇವರ ವ್ಯವಹಾರದ ಮೇಲೆ ಎನ್ಐಎ ಟೀಮ್ ಕಣ್ಣಿಟ್ಟಿತ್ತು.